ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ಸೋಮವಾರ, ಈ ಸೋಮವಾರದಿಂದ ಶನಿವಾರದವರೆಗೂ ನಾನು ಇವತ್ತು ಪ್ರಾರಂಭ ಮಾಡೋದು ಯಾವ ರಾಶಿ ಅಂದರೆ ತುಲಾರಾಶಿ. ಈ ತುಲಾರಾಶಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಅವ್ರ ಸಮಸ್ಯೆಗಳೇನು, ಅವ್ರ ವ್ಯಕ್ತಿತ್ವವೇನು ಅನ್ನೋದ್ರ ಬಗ್ಗೆ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರ ಯಂತ್ರ ತಂತ್ರಗಳು ಹಲವಾರು ಪರ್ಯಾಯ ಪರಿಹಾರಗಳನ್ನು ಈ ವಾರ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ. ಪ್ರೇಕ್ಷಕರು ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಹಲೋ, ಧಾರವಾಡದಿಂದ. ಧಾರವಾಡದಿಂದ ಹೇಳಿ ಅಮ್ಮ. ಹಲೋ ಮಾತಾಡಿ. ಹಲೋ ಹಲೋ, ಬಹುಶಃ ಅವ್ರಿಗೆ ಕಾಲ್ ಸರಿಯಾಗಿ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ. ಹಲೋ, ಇನ್ನೊಬ್ರು ಯಾರು ಕರೆ ಮಾಡ್ತಿದ್ದಾರೆ. ಹಲೋ ಸ್ವಾಮೀಜಿ ನಮಸ್ಕಾರ. ನಾನು ಮಂಜುಳಾ ಅಂತ ಮಾತಾಡ್ತಾರ ಸ್ವಾಮೀಜಿ. ಹೇಳಿ ಮಂಜುಳಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸ್ವಾಮೀಜಿ ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಶಿವಮೊಗ್ಗದಿಂದ ಹೇಳಿ ಅಮ್ಮ. ಗುರುಜಿ, ನಮ್ಗೆ ತುಂಬಾ ಫೈನಾನ್ಸ್ ಪ್ರಾಬ್ಲಮ್ ಇದೆ, ಮತ್ತೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಏನಿಲ್ಲ, ಹಂಗಾಗಿ ಅದೊಂದು ಕೇಳ್ಬೇಕಾಯ್ತು. ಮತ್ತೆ ನನಗೆ ತುಂಬಾ ತಲೆಯಲ್ಲಿ ಒಂಥರ ಇದಾದಂಗ ಆಗುತ್ತೆ. ಏನಾಗುತ್ತೆ ತಲೆಯೊಳಗೆ? ಏನು ಈ ತರ ಆಗುತ್ತೆ ಅಂದ್ರೆ, ಏನ್ ತರ ಆಗುತ್ತೆ? ತಲೆನೋವು, ತಲೆ ಬಿಸಿ ಆಗತ್ತಾ? ಜಿಮ್ ಅಂತ ಹಿಡಿಯೋದು ಸ್ವಾಮೀಜಿ, ಒಂದೊಂದ್ಸಲ ಇದು ಮುಟ್ಟಿದ್ರೆ ಸ್ಪರ್ಶನೆ ಆಗಲ್ಲ, ಒಂದೊಂದ್ ಟೈಮ್ ಹಂಗಾಗ್ಬಿಡುತ್ತೆ. ಓಕೆ, ನಿಮ್ಗೆ ಯಾರೋ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರಲ್ವಾ, ಬಾಳೆ ಗಿಡಕ್ಕೆ ಹೋಗ್ಬಿಟ್ಟು ಭೂಮಿಲಿ ಬೆಳೆಸಿರೋ ಬಾಳೆ ಗಿಡಕ್ಕೆ, ಕಿತ್ಕೊಂಡ್ಬಂದಿರೋ ಬಾಳೆ ಗಿಡಕ್ಕೆ ಪೂಜೆ ಮಾಡಬಾರ್ದು. ಆ ಬಾಳೆ ಗಿಡಕ್ಕೆ ಪೂಜೆ ಮಾಡಿಬಿಟ್ಟು ಯಾರು ನಿಮ್ಗೆ ದುಡ್ಡು ಕೊಡ್ಬೇಕು ಅವ್ರ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಬಾಳೆ ಗಿಡದ ಬುಡನ ಕಡ್ದಾಕ್ಬಿಟ್ಟು ಅದನ್ನು ಮತ್ತೆ ನೆಲದಲ್ಲಿ ಊದ್ಬಿಡ್ಬೇಕು. ಊದ್ಬಿಟ್ರೆ ಯಾರು ಕೊಡಬೇಕೋ ದುಡ್ಡು ಅವ್ರು ಕೊಡ್ತಾರೆ. ಎರಡನೇದು, ಮಕ್ಕಳಿಗೆ ಸರಿಯಾಗಿ ಓದೋಕೆ ಆಗ್ತಿಲ್ಲ ಅಂತಂದಾಗ, ನೀವು ಮಕ್ಳು ಏನು ಓದ್ತಿರ ಅಂತ ಹೇಳಲಿಲ್ಲ, ಎಷ್ಟು ವಯಸ್ಸು ಅಂತ ಗೊತ್ತಾಗಲಿಲ್ಲ. ಎಷ್ಟೇ ವಯಸ್ಸಲ್ಲಿ ಏನೋ ಓದ್ತಿರಲಿ, ದಿನ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಪತ್ರದ ಒಂದು ಎಲೆಯನ್ನು ಅರ್ಲಿ ಮಾರ್ನಿಂಗ್ ಸೂರ್ಯ ಉದಯ ಆಗೋಕ್ಕೆ ಮುಂಚೆನೆ ಖಾಲಿ ಹೊಟ್ಟೆಲ್ಲ ತಿನ್ನಿಸ್ಬಿಟ್ಟು ಒಂಚೂರು ಬಿಸಿನಿ ಕೊಡಿಸ್ಬಿಡಿ. ಆಸಕ್ತಿ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಚೆನ್ನಾಗಿ ಬರುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮೂರನೇದು, ತಲೆಗೆ ತುಂಬ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದೀರಾ, ಅದರಿಂದ ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿ. ನಿಮ್ಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ಬೇವಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿ, ಮಾಡುವಾಗ ಒಂದು ಚಮಚ ಸಕ್ಕರೆ ಕೈಲಿ ಇಟ್ಕೊಳ್ಳಿ. ಆ ಪ್ರದಕ್ಷಿಣೆ ಹಾಕಿದ್ಮೇಲೆ ಆ ಬುಡಕ್ಕೆ ಆ ಸಕ್ಕರೆ ಹಾಕಿಬಿಡಿ. 21 ದಿವಸ ಈ ರೀತಿ ಮಾಡಿ ನಿಮ್ಮ ತಲೆನೋ ಗುಣ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಹುಬ್ಳಿಯಿಂದ ಗುರುಜಿ. ಹುಬ್ಳಿಯಿಂದ ಹೇಳಿ ಅಮ್ಮ. ಗುರುಜಿ, ನೀವು ವ್ರತ ಎಲ್ಲ ಮಾಡ್ರಿ ಅಂತ ಹೇಳ್ತಿರಲ್ಲ, 48 ದಿನ ಈ ತರ, ಸ್ವಲ್ಪ ಜೋರ ಮಾತಾಡಿ. ಏನ್ ವ್ರತ ಮಾಡ್ಬೇಕು? ಅದೇ ನೀವು ಮುದ್ರೆ ಮಾಡುವಾಗ 48 ದಿನ ಮಾಡ್ರಿ ಅಂತ ಹೇಳ್ತಿರ್ತಿರಲ್ಲ, ಇವಾಗ ನಾನ್ ವೆಜ್ ತಿನ್ಬೇಕೋ ಬೇಡವೋ ಅಂತ ಕೇಳಬೇಕಾಗಿತ್ತು ಗುರುಜಿ. ಮತ್ತೆ ನಮ್ಮ ಮಗನ ಬಗ್ಗೆನು ಕೇಳಬೇಕಾಗಿತ್ತು. ಏನು ನಿಮ್ಮ ಮಗನ ಬಗ್ಗೆ ಏನ್ ಕೇಳ್ಬೇಕು? ಅದೇ ಅವನು ಈಗ 16 ವರ್ಷ ಗುರುಜಿ, ಅವ್ನು ಯೂರಿನ್ ಮಾಡ್ಕೊಂತಾನೆ. ಆಮೇಲೆ ನೀವು ಹೋದ ವಾರ ಹೇಳಿದ್ರಿ ಚಂಡಿಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಂತ. ಹೌದು, ಅದು ಯಾವ ದೇವ್ರ ಅಂತ ಗೊತ್ತಾಗ್ಲಿಲ್ಲ ಗುರುಜಿ ನಿಮಗೆ. ಮುದ್ರೆನಾ ವೆಜಿಟೇರಿಯನ್ ನಾನ್ ವೆಜ್ ಯಾರು ಬೇಕಾದ ಮಾಡ್ಬೋದು, ಮಾಂಸ ತಿನ್ನೋರು ಮಾಡ್ಬೋದು, ಮಾಂಸ ತಿನ್ನೋದವರು ಮಾಡ್ಬೋದು, ಅದೇನು ಬಂದ ಇಲ್ಲ. 48 ದಿವಸ ಮಾಡೋದ್ರಿಂದ ಈಗ ಒಂದು ಡಾಕ್ಟರ್ ಔಷಧಿ ಬರ್ಕೊಟ್ರೆ, ಒಂದು ವಾರ ತಗೊಳ್ಳಿ, 15 ದಿವಸ ತಗೊಳ್ಳಿ, 1 ತಿಂಗಳು ತಗೊಳ್ಳಿ, 6 ತಿಂಗಳು ತಗೊಳ್ಳಿ ಅಂತ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿ ಅಂತಾರೆ. ಹಾಗೆ ನಮ್ಮ ಶರೀರದಲ್ಲಿ ಎಲ್ಲ ಮುದ್ರೆಗಳು ಕರೆಕ್ಟಾಗಿ ವರ್ಕ್ ಆಗಬೇಕಂದ್ರೆ, ಬಯೋ ಎಲೆಕ್ಟ್ರಿಕ್ ಎನರ್ಜಿ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಎರಡೂ ಸಿಂಕ್ ಆಗಬೇಕು ಅಂದರೆ 48 ದಿವಸ ಬೇಕು, ಅಥವಾ ಕಡೆ ಪಕ್ಷ ಒಂದು 21 ದಿವಸನಾದರೂ ಮಾಡಬೇಕು. ಬಿಡದೆ ಮಾಡಿ 30 ನಿಮಿಷ ಒಂದು ಮುದ್ರೆನ ಧಾರಣೆ ಮಾಡಿಕೊಂಡು. ಎರಡನೇದು, ಚಂಡಿಕೇಶ್ವರ ಅಂತೇಳಿ ಈಶ್ವರ ದೇವಸ್ಥಾನ ಮಾತ್ರ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಬೇರೆ ಎಲ್ಲೂ ಮಾಡಲ್ಲ. ಚಂಡಿಕೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಿಟಕಿ ಹೊಡೆದು ಚಪ್ಪಾಳೆ ತಟ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಬೆಡ್ ವೆಟ್ಟಿಂಗು ಬರೋ ಪ್ರಾಬ್ಲಮ್ ಹೊಟ್ಟೋಗುತ್ತೆ. ಅದು ಯಾವ ವಯಸ್ಸಿನವರೇ ಆಗಿರಲಿ, ಚಂಡಿಕೇಶ್ವರ ಅಂತೇಳಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೇಳಿ ನೋಡಿ. ನಿಮ್ಮ ಊರಲ್ಲಿ ಹುಬ್ಳಿಲಿ ಎಲ್ಲರಿದ್ದಾರೆ, ಅಲ್ಲಿಲ್ಲಾಂದರೆ ಬೇರೆ ಊರಲ್ಲಿ ಇದ್ರೆ ನೋಡ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಚಿಟಕಿ ಮಾಡಿ, ಚಿಟಕಿ ಮಾಡಿಬಿಟ್ಟು ಚಪ್ಪಾಳೆ ತಟ್ಟಿ ಆ ದೇವ್ರ ನಮಸ್ಕಾರ ಮಾಡಿದ್ರೆ ಬೆಡ್ ವೆಟ್ಟಿಂಗ್ ಸ್ಟಾಪ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ, ನಮಸ್ತೆ ಸರ್, ಹಾವೇರಿಂದ ಮಾತಾಡ ಸರ್. ಹಾವೇರಿಂದ ಹೇಳಿ. ನಮ್ಗೆ ಮೂತ್ರದ ಆಪರೇಷನ್ ಆಗಿತ್ತು ಸರ್. ಮೂತ್ರ ಆಪರೇಷನ್ ಆಗೈತಿ, ಆದ್ರ ಮತ್ತೆ ಆಗಿಂದ ಮೂತ್ರ ಹೆಚ್ಚು ಸರ್. ಆಮೇಲೆ ಬೆನ್ನು ಉರಿ ಉರಿ ಬರತ್ತಿ, ಸೊಂಟ ನೋವು ಬರತ್ತೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಸರ್? ಯಾರು ಆ ಯುರೇಟಾ ಅಂತ ಯೂಟ್ ನೋಡಿ, ಕಿಡ್ನಿನಲ್ಲಿ ಇಂದ ಈಗ ಮೂತ್ರ ಜನಾಂಗ ವಿಸರ್ಜನೆ ಕ್ರಿಯೆಯಲ್ಲಿ ಯುರೇತ್ರ ಅಂತ ಇರ್ತದೆ.
ಅಲ್ಲಿ ಏನಾದ್ರು ಇನ್ಫ್ಲಮೇಷನ್ ಇದ್ದಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಮಜ್ಜಿಗೆಗೆ ಮೆಣಸನ್ನು ಪುಡಿ ಹಾಕೊಂಡು ಕುಡೀರಿ ನೀರು ಮಜ್ಜಿಗೆಗೆ ಬೆಳಿಗ್ಗೆ ಮತ್ತು ರಾತ್ರಿ. ರಾತ್ರಿ ಹೊತ್ತು ಮೊಸರನ್ನು ಊಟ ಮಾಡಬಾರ್ದು, ಹಾಲನ್ನು ಊಟ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ನೀವು ಸಾಧ್ಯ ಆದಷ್ಟು ಈ ಮಂಗಗಳಿಗೆ ಕಪಿಗಳಿಗೆ ಕಡಲೆಕಾಯಿ ಕೊಡಿ. ಗುರುಗ್ರಹ ಗುರು ಕಡಲೆಕಾಯಿ ಇದನ್ನು ದಾನ ಮಾಡಿ ತಿನ್ನಿಸಿ ಕಪಿಗಳಿಗೆ ಮಂಗಗಳಿಗೆ ಕಪಿಭೋಜನ ಮಾಡಿ ಈ ಸಮಸ್ಯೆ ಪ್ರಾರಂಭ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ರೀ ಗುರುಜಿ, ನಮಸ್ಕಾರ ರೀ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಬಿಜಾಪುರ ಜಿಲ್ಲಾ ಹಿಂದಿ ತಾಲೂಕಿನಿಂದ ಕರೆ ಮಾಡ್ತೇವೆ ಸರ್. ಬಿಜಾಪುರ, ಹೇಳಿ ಹೇಳಿ, ಏನ್ ಸಮಸ್ಯೆ ಹೇಳಿ? ಏನಿಲ್ಲ ಗುರುಜಿ, ನಮ್ಮ ಫಾದರ್ ಇರೋತನೂ ಇದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಅಡ್ತಿನಿ ಸಾಲ ಮತ್ತು ಹೊಲ ಮಾಡಿದ್ರು ಸಾಲ್ವ್ ಆಗಿಲ್ಲ. ಅವರು ತೀರ್ಕೊಂಡು ಈಗ ಒಂದ್ ಎರಡನೇ ತಿಂಗಳದಾಗ ತೀರ್ಕೊಂಡಾರ್ರಿ. ಈಗಾದ್ರೂ ಅದು ಕಾಡ್ತಾ ಇದೆ. ಏನು ಸಾಲ ಬಾಧೆನಾ? ಹಾ, ಸಾಲ ಬಾಧೆ. ಏನ್ ಮಾಡಿದ್ರು ಸಕ್ಸಸ್ ಆಗಲ್ರಿ ಗುರುಜಿ, ಆದ್ರೆ ಇನ್ಕಮ್ ಜಾಸ್ತಿ ಇದೆ, ಸಾಲ ಮುಟ್ಟಲ್ಲ. ಹಾಗೆ ಈ ತರ ದೋಷ ಇದೆ ಅಂದ್ರೆ ನಿಮ್ ತಲೆ ತಂದೆ ಇದ್ದಾಗ್ಲೂ ಇದ್ದು ನೀವು ನಿಮ್ಗೂ ಈ ತರ ದೋಷ ಕಾಡ್ತಾ ಇದೆ ಅಂದ್ರೆ ನಿಮ್ಮ ವಂಶಕ್ಕೆ ಕಾಳ ಸರ್ಪ ದೋಷ ಇದೆ ಅಂತ ಅರ್ಥ. ಸಾಲ ಬಾಧೆ ಮತ್ತೆ ಏಳಿಗೆ ಆಗಲ್ಲ, ಯಶಸ್ವಿ ಆಗಲ್ಲ ಅಂದ್ರೆ ಕುಳಿಕ ಕಾಳ ಸರ್ಪ ದೋಷ ಇದೆ ಅಂತ ಅರ್ಥ. ಆದ್ರಿಂದ ನೀವು ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ಬೇಕು. ಘಾಟಿ ಪಳನಿ ಕಾಳಾಸ್ತಿ ನಾಗರ ಕೋಯಿಲು ಈ ತರ ದೇವಸ್ಥಾನಗಳ ಯಾತ್ರೆಗಳು ಮಾಡಿ, ಇಲ್ಲ ನಿಮ್ಮ ಊರ ಹತ್ರ ಬಿಜಾಪುರ ಎಲ್ಲರೂ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ದಿನಾನಿತ್ಯ ಹೋಗಿ ಪ್ರದಕ್ಷಿಣೆ ಮಾಡಿ ಬೇಡ್ಕೊಂಡ್ರೆ ಮಾತ್ರ ಇದೋಗೋದು. ಇದು ಕಾಳಸರ್ಪ ದೋಷದಿಂದ, ಇದು ಸಂಘರ್ಷ ಜೀವನ, ಲೈಫ್ ಲಾಂಗ್ ಇದ್ದಿದ್ದಿರುತ್ತೆ. ಇದರಲ್ಲೇ ಬಾಳಿ ಬದುಕಿ ಸಾಯ್ಬೇಕು. ಈ ತರ ದೋಷಕ್ಕೆ ಪರಿಹಾರ ಇದೊಂದೇ ಇರೋದು, ಇನ್ನು ಯಾವುದೇ ರೀತಿ ಪರಿಹಾರ ಇಲ್ಲ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಚೆನ್ನಾಗಿ ಜಪ ಮಾಡಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಇದು ಮಂತ್ರ ಥೆರಪಿ. ಇದನ್ನು ಹೇಳ್ತಾ ಇರಿ. ಅನಂತನ ದರ್ಶನ ಅಂದರೆ ಕಾಳಸರ್ಪದ ಅಧಿದೇವತೆ ಅನಂತ ಕಾಳಸರ್ಪ ಅನಂತ. ಆ ದೇವರ ಆಶೀರ್ವಾದ ಎಲ್ಲ ಕಾಳಸರ್ಪದ ದೋಷ ನಿವಾರಣೆ ಆಗುತ್ತೆ. ಬಹಳ ಸಂತೋಷ ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಸರ್, ನಮಸ್ತೆ. ಕಾಲ್ ಮಾಡ್ತಾ ಇರೋದು ಎಲ್ಲಿಂದಮ್ಮ? ಬೆಂಗಳೂರಿಂದ ಸರ್. ಹೇಳಿ ಅಮ್ಮ. ಸರ್, ನಮ್ಮ ಹೆಸರು ಧನಲಕ್ಷ್ಮಿ ಅಂತ. ಹಾ ಸರ್, ನಮ್ಮ ಮನೆಯವರು ತೀರೋದ್ರು ಸರ್, ಏನ್ ಮಾಡೋಕ್ಕೂ ಮನ್ಸು ಯಾವ ಯೋಗ ನೀವ್ ಹೇಳಿರೋ ಮುದ್ರೆ ಮಾಡೋಕ್ಕೆ ಆಗ್ತಾ ಇಲ್ಲ ಸರ್, ಏನ್ ಮಾಡಿದ್ರು ಇದು? ನೋಡಿಮ್ಮ, ಏನಕ್ಕೆ ನಿಮ್ಗೆ ಮಾಡಕ್ಕಾಗ್ತಿಲ್ಲ, ಅದು ಕಾರಣ ಏನು? ಅದೇ ನಮ್ಮ ಮನೆಯವರು ಬೆತ್ತಾದ್ರು ಸರ್, ಈ ಅವಾಗ ಮೊದ್ಲು ಮಾಡ್ತಾ ಇದ್ದೆ ಸರ್, ಇನ್ನು ಅವ್ರು ಬೆತ್ತಾಗಿ 11 ತಿಂಗಳಾಯ್ತು ಸರ್. ಅಲ್ಲಮ್ಮ, ಈಗ ಹಾಗಾದ್ರೆ ನೀವು ಊಟ ತಿಂಡಿನೂ ಬಿಟ್ಬಿಡಿ, ನಿದ್ದೆ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ. ಅವರು ಸತ್ತೋದ್ರು ಅಂತೇಳಿ ಯಾರು ಮಾಡೋಕ್ಕಾಗತ್ತಾ? ಓದ್ ಜಮ್ದು ಯಾರಿಗೋ ಗಂಡ ಆಗಿದ್ರು, ಈ ಜಮ್ದು ನಿಮ್ಗೆ ಗಂಡ ಆಗಿದ್ರೆ ಮುಂದೆ ಇನ್ಯಾರಿಗೋ ಗಂಡ ಹಾಕ್ತಾರೆ. ಆದ್ರಿಂದ ಇದ್ರ ಬಗ್ಗೆ ತಲೆ ತಿಕ್ಕಿಸ್ಕೋಬಾರ್ದು. ಯಾವುದು ಗಂಡ ಹೆಂಡತಿ ಮಕ್ಕಳು ಯಾವುದು ಶಾಶ್ವತ ಇಲ್ಲ. ಶಾಶ್ವತ ಏನು ಗೊತ್ತಾ? ಇಲ್ಲಿ ಏನು ಬಂದು ನಾವೇನು ಮಾಡಿ ಹೋಗಬೇಕು ಅನ್ನೋದು ಅದೇ ಶಾಶ್ವತ. ಅದಕ್ಕೆ ಟೈಮ್ ಕಳೆದು ಹೋದ ಟೈಮ್ ಮತ್ತೆ ಬರೋದಿಲ್ಲ. ಟೈಮ್ ಒಂದೇ ಶಾಶ್ವತ ಜಗತ್ತಿನಲ್ಲಿ. ಟೈಮ್ ಮೇಲೆ ನಮ್ಮ ಜೀವನ ಬದುಕು, ಸಾವು ಹುಟ್ಟೆಲ್ಲ ನಿಂತಿರೋದು. ಆದ್ರಿಂದ ತಲೆ ಕೆಡಿಸ್ಕೋಬಾರ್ದು. ಸತ್ತೋರು ಸತ್ರು ಅಂತೇಳಿ ತಿಳ್ಕೊಂಡು ಇರೋಷ್ಟು ದಿವಸ ನಮ್ಮ ಭವಿಷ್ಯ, ನಮ್ಮ ಆರೋಗ್ಯ, ನಮಗೆ ಏನು ಬೇಕೋ ಅದನ್ನು ಮಾಡಬೇಕು ಅಂದರೆ ನಾವು ಬೇರೆ ಒಳ್ಳೆ ಸಂಕಲ್ಪ ಮಾಡಬೇಕು. ಇವತ್ತಿನಾದರೂ ಮುದ್ರೆ ಮಾಡಿ, ಇವತ್ತು ನನ್ನ ಜೊತೆ ಮಾತಾಡಿದ್ದೀರಾ, ಇವತ್ತಿನ ಮುದ್ರೆ ಮಾಡಲಿಕ್ಕೆ ಮಂತ್ರ ಹೇಳಲಿಕ್ಕೆ ನಿಮಗೆ ಭಾಳ ಅನುಕೂಲ ಆಗುತ್ತೆ. ಭಾಳ ಸಂತೋಷ ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಾಂ ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಗುಲ್ಬರ್ಗಲ್ಲಿಂದ ಮಾತಾಡೋ ಸರ್. ಗುಲ್ಬರ್ಗದಿಂದ ಹೇಳಿ ಸರ್. ಇದು ನಮ್ಗೆ ಶುಗರ್ ಇದೆ, ಒಂದು ವರ್ಷದಿಂದ ಆಯ್ತು, ಒಂದು ವರ್ಷ ಆಯ್ತು. ಅದು ಕಂಟ್ರೋಲ್ ಇದೆ, ಪರವಾಗಿಲ್ಲ. ಅದರ ಊಟದ ಬಗ್ಗೆ ಏನೇನ್ ಮಾಡ್ಬೇಕನ್ನೋ ಸ್ವಲ್ಪ. ಏನ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಶುಗರ್ನ? ಏನು ಇನ್ಸುಲಿನ್ ತಗೋತೀರಾ, ಮಾತ್ರೆ ತಗೋತೀರಾ? ಇನ್ಸುಲಿನ್ ಇಲ್ಲ ಸರ್. ಅದು ಮೈಸೂರಿನಲ್ಲಿ ತೋರಿಸಿದ ಒಬ್ರಿಗೆ ಡ್ರಾಪ್ಸ್ ಕೊಟ್ಟಿದ್ರು. ಇವ್ ಸಿರಿಧಾನ್ಯಗಳು ಊಟ ಮಾಡ್ತಾ ಇದ್ದೀನಿ, ಅಕ್ಕಿ ಗೋಧಿ ಎಲ್ಲ ಇಲ್ಲ. ಸಿರಿಧಾನ್ಯಗಳು ಊಟ ಮಾಡಿ ಪರವಾಗಿಲ್ಲ, ಕಂಟ್ರೋಲ್ ಇದೆ. ಅದು ಮುದ್ರೆ ಹೇಳಿದ್ರಿ, ನಮ್ಗೆ ಅಷ್ಟು ನೆನಪಿಲ್ಲ. ಇನ್ನೊಂದ್ಸಲ ಹೇಳಿದ್ರೆ ನೋಡಿ, ಮುದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಹೆಬ್ಬೆಟ್ಟು, ಇದು ಶುಕ್ರ ಗ್ರಹ, ಅದ್ರ ಮೇಲೆ ಶನಿ ಮತ್ತು ಸೂರ್ಯನ ಹಿಂಗೆ ಇಟ್ಬಿಟ್ಟು ಸ್ಟ್ರೈಟಾಗಿ ಇಟ್ಕೊಂಡು ಎರಡು ಹಸ್ತದಲ್ಲಿ ಈ ರೀತಿ ಮಾಡ್ಬೇಕು. ಈ ರೀತಿ ಇವೆರಡು ಬೆರಳು ಬೆಂಡ್ ಆದರೆ ಮುದ್ರೆ ವರ್ಕೌಟ್ ಆಗಲ್ಲ. ಈ ಗುರು ಮತ್ತು ಬುಧ ಎರಡು ಸ್ಟ್ರೈಟಾಗಿರ್ಬೇಕು. ಈ ರೀತಿ ಎರಡು ಮುದ್ರೆಗಳು ಈ ರೀತಿ ಸ್ಟ್ರೈಟಾಗಿದ್ದರೆ ಮತ್ತು ಮೂರನ್ನು ಟಚ್ ಆಗಬೇಕು, ಸ್ಕಿನ್ ಟು ಸ್ಕಿನ್ ಟಚ್ ಮಾಡಿ. ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಹ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅನ್ನೋ ಮಂತ್ರನ ದಿನನಿತ್ಯ 108 ಸಲ ಹೇಳಿ ಈ ಮುದ್ರೆ ಅರ್ಧ ಗಂಟೆ ಮಾಡಿ ಖಾಲಿ ಹೊಟ್ಟೆಲಿ. ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲಿ ಮಾಡಿದ್ರೆ ಅದು ಎಷ್ಟೇ ವರ್ಷದ ಹಳೆ ಖಾಲಿ ಅದು ಕೂಡ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕಾಲ್ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ವೀಕ್ಷಕ ಬಾಂಧವರು ಕರೆಗಳನ್ನು ಮಾಡ್ತಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಕರೆಗಳನ್ನು ತಗೊಳ್ತೀವಿ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ.
ವಿರಾಮ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಗುರುಜಿ ನಮಸ್ಕಾರ. ನಮಸ್ತೆ, ಹೇಳಿಮ್ಮ. ನನ್ನ ಹೆಸರು ಸುಮಿತ್ರ ಅಂತ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಮೈಸೂರಿಂದ ಹೇಳಿಮ್ಮ. ನಮ್ಮ ಯಜಮಾನರಿಗೆ ಸ್ಟ್ರೋಕ್ ಆಗಿದೆ, 4 ವರ್ಷ ಆಯ್ತು. ಸ್ವಲ್ಪ ಸ್ವಲ್ಪ ನಡೀತಾರೆ ಗುರುಜಿ, ಎಷ್ಟು ಔಷಧಿ ಮಾಡಿದ್ರು ಕೊಟ್ರು ಏನಾದ್ರು ಅದು ಗುಣ ವಾಸಿ ಆಗ್ತಾ ಇಲ್ಲ. ಮತ್ತೆ ಮಕ್ಕಳು ಎಲ್ಲ, ನನ್ನ ಮಕ್ಕಳು ಇಬ್ರು ಇದಾರೆ, ಅವ್ರೆಲ್ಲ ಸ್ವಲ್ಪ ಅಷ್ಟೊಂದು ಆತ್ಮೀಯತೆಯಿಂದಿಲ್ಲ. ಅದು ಸರಿಯಾಗ್ಬೇಕು ಗುರುಜಿ, ಅದೇ ನನಗೆ ನೆಮ್ಮದಿ ಇಲ್ಲದಂಗೆ ಆಗಿದೆ. ನೋಡಿ, ವಯಸ್ಸಾದ ಕಾಲದಲ್ಲಿ ಮಕ್ಕಳು ನಮ್ಮ ನೋಡ್ಕೋಬೇಕು ಅಂದ್ರೆ ನಾವು ಪೂರ್ವಜಮದ ಅದೊಂದು ಸುಕೃತ ಇರಬೇಕು. ಅದೊಂದು ಯೋಗ ನಮ್ಮ ಜಾತಕದಲ್ಲಿ ಇದ್ರೆ ಮಾತ್ರ ಕೆಲವರಿಗೆ ಮಕ್ಳಿಗೆ ಕೊಡೋಕೆ ಯೋಗ ಇರುತ್ತೆ. ಆದ್ರೆ ಮಕ್ಕಳಿಂದ ಸುಖ ತಗೊಳ್ಳೋಕೆ, ಮಕ್ಕಳಿಂದ ಸೇವೆ ಮಾಡಿಸ್ಕೊಳ್ಳೋ ಯೋಗ ಭಗವಂತ ಕಟ್ ಮಾಡಿರ್ತಾನೆ ನಮ್ಮ ಪೂರ್ವಜಮ ಕರ್ಮದ ಪ್ರಕಾರ. ಆದ್ರಿಂದ ನೀವು ಮಕ್ಕಳ ಮೇಲೆ ಡಿಪೆಂಡ್ ಆಗೋದ್ರ ಬದಲು ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀವು ಸೇವೆ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ. ನಿಮ್ಮ ಯಜಮಾನಿಗೆ ಪ್ಯಾರಾಲಿಸಿಸ್ ಆಗಿದೆ ಅಂತ ಹೇಳಿದ್ರಿ, ಪ್ಯಾರಾಲಿಸಿಸ್ ಆಗಿದೆಯೋ ಇಲ್ಲವೋ ಅಂತ ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವ ಜಾಗದಲ್ಲಿ ಪ್ಯಾರಾಲಿಸಿಸ್ ಆಗಿದೆ ಅಲ್ಲಿ ಒಡೆದ್ರೆ ಅಥವಾ ಗಿಂಡಿದ್ರೆ ನೋವಾಗುತ್ತೋ, ಅದು ನೋವಾದರೆ ಅಥವಾ ಗಿಂಡಿದ್ರೆ ರಿಕವರಿ ಆಗುತ್ತೆ ಅಂತ. ಎಷ್ಟೇ ಒಡೆದ್ರೂ ಗಿಂಡಿದ್ರೂ ನೋವಾಗೋದಿಲ್ಲ ಅಂದರೆ ಸ್ವಾಧೀನ ತಪ್ಪೋಗಿದೆ ಅಂತ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಒಂದ್ಸಲ ನೀವು ಭೇಟಿ ಮಾಡಿ ಅದು ನಾವು ಟೆಸ್ಟ್ ಮಾಡಿ ಅದು ಹೇಗೆ ಬ್ರೈನ್ಗೆ ಅದಕ್ಕೊಂದು ಎಕ್ಸಸೈಸು ಮುದ್ರೆ ಮತ್ತು ಅದಕ್ಕೆ ಕೆಲವು ಮಂತ್ರ ತಂತ್ರಗಳಿವೆ, ಅದು ಮಾಡಿದ್ರೆ ಈ ಲಕ್ವ ವಾಪಸ್ ತೆಗಿಬೋದು, ನಿವಾರಣೆ ಮಾಡ್ಬೋದು. ಅದರಿಂದ ಇದು ನೋಡಿಬಿಟ್ಟು ಹೇಳಬೇಕು ಇದು ಯಾವ ಥರ ಇದೆ ಅಂತ. ಮತ್ತು ಡಯಾಬಿಟಿಕ್ ಇದೆಯಾ, ಬಿ ಪಿ ಇದೆಯಾ, ಇದೆಲ್ಲ ನೋಡಿಬಿಟ್ಟು ಅದಕ್ಕೊಂದು ನಾನು ಪರಿಹಾರ ಹೇಳ್ತೀನಿ. ಇಲ್ಲ ಒಂದು ಪತ್ರ ಮುಖೇನ ಒಂದು ಜೆರಾಕ್ಸ್ ಮಾಡಿ ಕಳಿಸಿ ಮೆಡಿಕಲ್ ರಿಪೋರ್ಟ್ನ ನಿಮಗೆ ಪರಿಹಾರ ಹೇಳ್ತೀನಿ. ಅಲ್ಲಿವರೆಗೂ ಮುಷ್ಟಿ ಮುದ್ರೆ ಮಾಡೋಕ್ಕೆ ಹೇಳಿ. ಮುಷ್ಟಿ ಮುದ್ರೆ ಮಾಡಿದ್ರೆ ಪ್ಯಾರಾಲಿಸಿಸ್ ಕೂಡ ಕ್ಯೂರಿ ಆಗುತ್ತೆ. ಇದು ಮುಷ್ಟಿ ಮುದ್ರೆ ಅಂತ, ಇದು ಬಾಹ್ಯ ಮುಷ್ಟಿ ಅಂತೇಳಿ ಇದನ್ನು ಮಾಡಿ. ಕರೆ ಮಾಡೋದಕ್ಕೆ ಸಂತೋಷ, ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ಕಾರ ರೀ, ನಾವು ಧಾರವಾಡದಿಂದ ಮಂಜುಳಾ ಅಂತ ಹೇಳಿ. ದಾವಣಗೆರೆ? ಧಾರವಾಡ. ಧಾರವಾಡ ರೀ. ಧಾರವಾಡಿಂದ ಹೇಳಿ ಅಮ್ಮ. ನೋಡ್ರಿ, ನಮ್ಗೆ ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಇದು ಆಗಿತ್ರಿ. ಹಲೋ, ಏನಾಗಿತ್ತು ಹಾರ್ಟ್ ಅಲ್ಲಿ? ಹಾರ್ಟ್ 3 ನರ ಬ್ಲಾಕ್ ಆಗಿ ಅದು ಆಪರೇಷನ್ ಆಗಿತ್ರಿ. ಈಗ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ಯಾರ್ರಿ. ಅದಕ್ಕೆ ಏನ್ ಮಾಡ್ಬೇಕ್ರಿ? ಏನ್ ಡಿಸ್ಕ್, ಯಾವ್ದಲ್ಲಿ ಡಿಸ್ಕ್? ಈಗ ಥೊರಾಸಿಕ್ ಸರ್ವೈಕಲ್ ಅಥವಾ ಲುಂಬರ್ ಅಲ್ಲ, ಏನ್ ಪ್ರಾಬ್ಲಮ್ ಇದೆ? ಅದು ಬರೀ ಕಾಲು ನೋಡ್ತವ್ರಿ. ಅಮ್ಮ, ನೀವೊಂದು ನಿಮ್ಗೇನ್ ಸಮಸ್ಯೆ ಅಂತ ಅದನ್ನೊಂದು ಲೆಟರ್ ಹಾಕಿ ವಿತ್ ಮೆಡಿಕಲ್ ರಿಪೋರ್ಟು. ಅಲ್ಲಿವರೆಗೂ ನೋಡಿ, ಈ ಉಗ್ರ ನರಸಿಂಹರ ಮುದ್ರೆ ಮಾಡಿ ಈ ರೀತಿ ಎಲ್ಲ ಬೆರಳುಗಳನ್ನು ಈ ಕುಷ್ಠರೋಗಿಗಳ ಥರ ಬೆಂಡ್ ಮಾಡಿಬಿಟ್ರೆ ಇದಕ್ಕೆ ಉಗ್ರ ನರಸಿಂಹ ಅಂತ. ಇದೇನಾದ್ರು ಪೇನ್ ಮೂಳೆ ಸಂಬಂಧಪಟ್ಟಂಥದ್ದು ಏನಾದ್ರು ರೋಗಗಳಿದ್ರೆ ಇದು ಎಳ್ಕೊಳತ್ತೆ. ಇದಕ್ಕೆ ಇದಕ್ಕೆ ಓಂ ಭ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ, ಓಂ ಭ್ರೀಂ ಕ್ಷೋಂ ಲಕ್ಷ್ಮೀ ನರಸಿಂಹ ಯ ನಮಃ ಅನ್ನೋ ಈ ಮಂತ್ರ ಹೇಳ್ತಾ ಈ ಮುದ್ರೆ ಮಾಡಿದಿನ. ಆ ಡಿಸ್ಕ್ ಪ್ಲೇಸ್ಮೆಂಟ್ ಆಗಿದ್ರೆ, ಆ ಡಿಸ್ಕ್ ಒಳಗೆ ಏನಾದ್ರು ಫಂಗಸ್ ಇದ್ರೆ, ಇನ್ಫ್ಲಮೇಷನ್ ಇದ್ರೆ, ಮತ್ತೆ ಏನಾದ್ರು ಡ್ಯಾಮೇಜ್ ಆಗಿದ್ರೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ರೆ, ಇದೆಲ್ಲ ಸೆಟ್ ಮಾಡ್ಕೊಳುತ್ತೆ ಈ ಮುದ್ರೆ ಬಹಳ ವಿಶೇಷವಾಗಿ. ಕರೆ ಮಾಡೋದಕ್ಕೆ ಬಹಳ ಸಂತೋಷ, ಧನ್ಯವಾದಗಳು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಹಾಸನಿಂದ ಮಾಡ್ತೀವಿ. ಹಾಸನಿಂದ ಹೇಳಿ ಅಮ್ಮ. ಗುರುಜಿ, ನೀವು ದೀಕ್ಷೆ ಕೊಟ್ರಿ ಅಲ್ವಾ? ಯಾವ ದೀಕ್ಷೆ ಹೇಳಿ? ಬೆಂಗಳೂರಲ್ಲಿ ಇದ್ರದು ಅಗ್ನಿಹೋಮ ಅಗ್ನಿಹೋತ್ರ ದೀಕ್ಷೆ. ಬಂದಿದ್ರ? ಇಲ್ಲ ಗುರುಜಿ, ಬರಕ್ ಆಗ್ಲಿಲ್ಲ. ಅವತ್ತು ನಮ್ ಫ್ಯಾಮಿಲಿದ ಏನೋ ಫಂಕ್ಷನ್ ಇತ್ತು. ಇಲ್ಲಿ ಒಬ್ರು ಹಾಸನಲ್ಲಿ ದೀಕ್ಷೆ ತಗೊಂಡಿರ್ತಾರಲ್ಲ ಗುರುಜಿ, ಅವ್ರ ಹತ್ರ ತಗೋಬಹುದಾ, ನಿಮ್ ಹತ್ರನೇ ತಗೋಬೇಕಾ? ನೋಡಿ, ದೀಕ್ಷೆ ತಗೊಂಡವರು ಮಿನಿಮಮ್ 48 ಡೇಸ್ ಮಾಡಬೇಕು. ನಿರಂತರ ಬೆಳಗ್ಗೆ ಸಂಜೆ ಮಾಡಿ ಅದು ಆ ಒಂದು ಎನ್ವೈರನ್ಮೆಂಟ್ಗೆ ಅಡಿಕ್ಟ್ ಆಗಿರಬೇಕು, ಅನುಸರಿಸ್ಕೊಂಡಿರಬೇಕು. ಆಗ ಅವ್ರಿಗೆ ಒಂದು ಮತಿ ಬರುತ್ತೆ, ನಾನು ಇನ್ನೊಬ್ರಿಗೆ ಹೇಳ್ಕೊಡ್ಬೋದು ಅನ್ನೋ ಒಂದು ಸ್ಟ್ಯಾಮಿನಾ ಬಿಲ್ಟ್ ಆಗುತ್ತೆ. ಅವರೇನಾದ್ರು ಮಾಡಿದರೆ 2-3 ತಿಂಗಳು ಮಾಡಿದರೆ ಕಂಟಿನ್ಯೂಸ್ ಆಗಿ ಅವ್ರ ಹತ್ರ ಕಲ್ತ್ಕೊಳ್ಳಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ಯಾವಾಗ ಅನೌನ್ಸ್ ಮಾಡ್ತೀನಿ, ಆಗ ಬಂದು ದೀಕ್ಷೆ ತಗೊಳ್ಳಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ, ಧನ್ಯವಾದಗಳು. ಹಲೋ ಹಲೋ, ಹೇಳಿ ಅಮ್ಮ. ನಮಸ್ಕಾರ. ನಮಸ್ತೆ ಸರ್, ನಾನು ವೀಣಾ ಮೈಸೂರಿಂದ ಮಾತಾಡ್ತಾ ಇರೋದು. ಮೈಸೂರಿಂದ ಹೇಳಿ ಸರ್. ನನಗೆ ಥೈರಾಯ್ಡ್ ಇದೆ 2 ವರ್ಷದಿಂದ. ಮತ್ತೆ ಇನ್ನೊಂದು ನನಗೆ ಬೆವರ್ತೀನಿ ಸರ್, ನಾನು ತುಂಬಾ. ಅದನ್ನ ಲೂಪಸ್ ಅಂತ ಹೇಳಿದ್ದಾರೆ. ಅದನ್ನ ಅದು ಅದಕ್ಕೆ ಔಷಧ ತಗೊಳ್ಳದೆ ಹೋದ್ರೆ ನಿಮ್ಮ ಆರ್ಗಾನಿಕ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವ ಮುದ್ರೆ, ಅದಕ್ಕೆ ಏನು ಏನ್ ಮಾಡ್ಬೇಕು ಸರ್? ಥೈರಾಯ್ಡ್ಗೆ ನಿಮಗೆ T3, T4, TSH ಎಷ್ಟಿದೆ? ಅದು 9 ಪಾಯಿಂಟ್ ಇದೆ ಸರ್.
9 pounds. ನಿಮ್ಗೆ ಸ್ವೆಟ್ಟಿಂಗ್ ಎಲ್ಲಿ ಬರುತ್ತೆ? ಅಸ್ಥಗಳಲ್ಲಿ ಸ್ವೆಟ್ಟಿಂಗ್ ಬರುತ್ತಾ? ಕಂಕ್ಲೆ ಕೆಳಗೆ ಬರುತ್ತಾ? ಇಲ್ಲ ಬಾಡಿ ಪೂರ್ತಿ ಬೆವರ್ತೀನಿ ಸರ್? ನೀವು ಚಳಿಗಾಲ ಈಗ ಧನುರ್ಮಾಸದಲ್ಲಿ ಹೇಗಿತ್ತು ನಿಮ್ಗೆ? ಇಷ್ಟು ಕೊರೆಯೋ ಚಳಿಲು ಬೆವರ್ತಿದ್ರ? ಎಸಿ ರೂಮ್ ಅಲ್ಲಿ ಕೂತ್ರು ಬೆವರು ಬರುತ್ತೆ? ಎಸಿ ಕೆಲ್ಸಕ್ಕೆ ಹೋಗ್ತೀನಿ, ಎಸಿ ರೂಮ್ ಅಲ್ಲಿ ಕುತ್ಕೊಂಡ್ರು ಬೆವರ್ತೀನಿ, ಮತ್ತೆ ಯಾವಾಗ್ಲೂ ನಂಗೆ ಗಾಳಿ ಬೇಕಾಗುತ್ತೆ. ನಿಮ್ಮ ಮೆನ್ಸಸ್ ಸೈಕಲ್ ಕರೆಕ್ಟ್ ಆಗಿ ನಡೀತಾ ಇದೆಯಾ? ಸರಿ, ನೀವೊಂದು ಕೆಲಸ ಮಾಡಿ, ನಿಮ್ದು ಇದರಲ್ಲಿ ಎಸ್ಕ್ರಿಟರಿ ಸಿಸ್ಟಮ್ ಅಂತ, ಈಗ ಮಲ ಮೂತ್ರ ಜೊಲ್ಲು ಕಣ್ಣೀರು ಬೆವರು ಇದೆಲ್ಲ ಎಸ್ಕ್ರಿಟರಿ ಸಿಸ್ಟಮ್ ಇಂದ ಬರುವಂತ ಒಂದು ಡಿಸಾರ್ಡರ್ನೆಸ್, ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ನೀವು ಯಾವ್ದಾದ್ರು ಈ ನದಿಗಳಲ್ಲಿ ಹರಿಯೋ ಮೀನುಗಳಿಗೆ ನಿಮ್ ತೂಕದಷ್ಟು ಕಡಲೆಪುರಿನ ತಗೊಂಡೋಗಿ ಆ ಮೀನುಗಳಿಗೆ ಹಾಕ್ಬಿಡಿ. ಮತ್ಸ ಭೋಜನ ಅಂತ ಕರೀತಾರೆ. ನೀವು ಎಷ್ಟು ತೂಕ ಇದ್ರೋ ತೂಕ ಮಾಡ್ಕೊಳ್ಳಿ, ಅಷ್ಟೇ ತೂಕದಷ್ಟು ಕಡಲೆಪುರಿ ಮಂಡಕ್ಕಿ ಅದರ ಹರಿಯೋ ನದಿಗೆ ತಗೊಂಡೋಗ್ಬಿಟ್ಟು ನೀವು ಹುಟ್ಟಿದ ವಾರ ಮಂಗಳವಾರನೋ ಬುಧವಾರನೋ ಗುರುವಾರ ದಿವಸನೋ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಆ ಮೀನುಗಳಿಗೆ ಹಾಕಬೇಕು. ಮೀನು ಎಷ್ಟು ಚೆನ್ನಾಗಿ ತಿನ್ನುತ್ತೋ ಆಗಿದ್ದೆಲ್ಲ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ನಂತರ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ 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 ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಹುಬ್ಳಿಯಿಂದ ಕರೆ ಮಾಡ್ತೀವಿ. ಹುಬ್ಳಿಯಿಂದ ಹೇಳಿ. ನಮ್ದು ಮನಿ ತಗೊಂಡಿದ್ವಿ ಸರ್. ಸ್ವಲ್ಪ ಜೋರ ಮಾತಾಡಿ. ಮನಿ ತಗೊಂಡಿದ್ದೀರಿ ಬಂದು? ಓಕೆ. ಒಂದು 20 ವರ್ಷ ಆಯ್ತು, ಸಾಲ ಇನ್ನೂ ಮುಟ್ತಾ ಇಲ್ಲ. ಓ, ಮನೆ ತಗೊಂಡು ಸಾಲ ಇನ್ನೂ ತೀರಿಲ್ಲ? ಸಾಲ ಮಾಡಿದ್ವಿ ರೀ, ಅದು ಸಾಲ ಇನ್ನೂ ಮುಟ್ತಾ ಇಲ್ಲ. ವ್ಯಯ ಅಂದ್ರೆ ನೈಋತ್ಯದಲ್ಲಿ ನಿಮ್ದು ಏನಿದೆ ಫಸ್ಟ್ ತಿಳ್ಕೊಳ್ಳಿ, ನೈಋತ್ಯ ದಿಕ್ಕಿನಲ್ಲಿ ಏನಿದೆ ಅಂತ. ನೈಋತ್ಯ ದಿಕ್ಕಿನಲ್ಲಿ ಏನಾದ್ರೂ ಬಚ್ಚಲ್ ಮನೆ ಅಡಿಗೆ ಮನೆ ಏನಾದ್ರು ಇದ್ರಂದ್ರೆ ಸಾಲ ತೀರ್ಸೋಕ್ಕೂ ಆಗಲ್ಲ, ಮನೆ ಮಾರೋಕ್ಕೂ ಆಗಲ್ಲ, ಮನೆ ಬಿಟ್ಟು ಬೇರೆ ಮನೆಗೂ ಹೋಗಕ್ಕಾಗಲ್ಲ. ಆದ್ರಿಂದ ನೈಋತ್ಯ ದಿಕ್ಕಿನಲ್ಲಿ ಏನ್ ಇದೆ ಅಂತ ತಿಳ್ಕೊಂಡು ಅದನ್ನ ಒಂಚೂರು ತಿಳಿಸಿ, ಅಥವಾ ನಿಮ್ಗೆ ಗೊತ್ತಿದ್ರೆ ಹೇಳಿ. ಹಲೋ, ಅಲ್ಲ ನೈಋತ್ಯ ಅಂದ್ರೆ ಏನ್ ಗೊತ್ತಾಯ್ತಾ? ಪಶ್ಚಿಮ ಮತ್ತೆ ದಕ್ಷಿಣದ ಕಾರ್ನರ್. ಹೌದ್ರಿ, ಅದು ಒಂದು ನಮ್ಮ ಹಿಂದೆ ಏನಿದೆ ಅಲ್ಲ, ದೊಡ್ಡ ಒಂದು ಮನೆ ಇದೆ, ಅದು ಹಾಳಾಗಿದೆ. ಅದು ಅಲ್ಲ ನೈಋತ್ಯ ದಿಕ್ಕಲ್ಲಿ ಏನಿದೆ? ಖಾಲಿ ಇದೆ. ಖಾಲಿ ಇದೆ. ನೈಋತ್ಯ ದಿಕ್ಕಿನಲ್ಲಿ ಏನಾದ್ರು ಒಂದಷ್ಟು ಒಂದ್ ಅಡಿ ಮೂರಡಿ ಮೇಲೆ ಎತ್ತರ ಕಟ್ಬಿಟ್ಟು ಅದು ಸಣ್ಣ ಗೂಡ್ತರ ಮಾಡಿ ಅಲ್ಲಿ ಒಂದಷ್ಟು ಕಾಸು ಒಂಚೂರು ಚಿನ್ನ ಒಂಚೂರು ಬೆಳ್ಳಿ ಒಂದು ರೇಷ್ಮೆ ವಸ್ತ್ರ ಇಟ್ಬಿಟ್ಟು ಇಡೀ ಕಂಟಿನ್ಯೂಸ್ ಆಗಿ ನಿಮ್ ಸಾಲ ಬಾಧ್ಯತೆ ಇರುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಾ ಹೇಳಿ. ಶರತ್ ಅಂತ ಮೈಸೂರಿಂದ ಮಾತಾಡ್ತಿರೋದು. ಮೈಸೂರಿಂದ ಹೇಳಿ ಶರತ್ ಅವರೇ. ಇದು ಇದಕ್ಕಿದಂಗೆ ತುಂಬಾ ಕೋಪ ಬಂದಂಗೆ ಆಗುತ್ತೆ, ಏನಕ್ಕೆ ಅಂತ ಗೊತ್ತಾಗಲ್ಲ. ಮತ್ತೆ ಏನೋ ಒಳಗಡೆ ಒಂಥರ ಏನೋ ಮಾತಾಡ್ಕೊಂಡಂಗೆ ಆಗುತ್ತೆ. ಹಲೋ, ಕೇಳಿಸ್ಕೊತಾ ಇದ್ದೀನಿ ಹೇಳಿ. ಹಾ, ಅದೇ ನೀವು ಅಗ್ನಿಹೋತ್ರ ಹೋಮಕ್ಕೆ ಬಂದಿದ್ದೆ, ದೀಕ್ಷೆ ಮಾಡ್ತಾ ಇದ್ದೀನಿ. ಮತ್ತಿನ್ನೇನು, ಅಗ್ನಿಹೋತ್ರ ನೀವು ಮಾಡ್ತಿದ್ರೆ ಕಾಲಕ್ರಮೇಣ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ. ಕಂಪ್ಲೀಟ್ ಆಗಿ ಕ್ಯೂರ್ ಆಗಬೇಕು ಅಂದ್ರೆ ನೀವು ನಿತ್ಯ ಅಗ್ನಿಹೋತ್ರ ಮಾಡಬೇಕು, ದ್ವಿಕಾಲ ಬೆಳಗ್ಗೆ ಮತ್ತೆ ಸಂಜೆ ಮಾಡ್ತಾ ಇರಿ. ಯಾ ಕೋಪ ಬರೋದು ಸಹಜ ಮನುಷ್ಯನ, ಅದು ಸಹಜ ಗುಣ. ಎಷ್ಟು ಏಜ್ ನಿಮಗೆ? 20 ಇಯರ್ಸ್ ಅಲ್ವಾ? ಹೆಂಗ್ ಈ ಥರದಲ್ಲಿ ಅವ್ರಿಗೆ ಭಾಳಷ್ಟು ಕೋಪ ಜಾಸ್ತಿ, ಮೊಂಡತನ, ಹಠಮಾರಿತನ, ಇದು ಸಹಜ ಗುಣ. ಹಾಗಂದ್ಬಿಟ್ಟು ನಾವು ಅದನ್ನ ಬೆಳೆಸ್ಕೋಬಾರ್ದು. ನಿಮಗೆ ಯಾವಾಗ ಕೋಪ ಜಾಸ್ತಿ ಇದೆ ಅಂತಂದಾಗ ಕೋಪಕ್ಕೆ ಕಾರಕ ಶನಿಗ್ರಹ, ಅದರಿಂದ ನೀವು ಶನಿಯನ್ನು ಆರಾಧನೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿಗ್ರಹಕ್ಕೆ ಪ್ರದಕ್ಷಿಣೆ ಅಥವಾ ದರ್ಶನ ಮಾಡಬೇಕು. ಶನಿ ದೇವಸ್ಥಾನಕ್ಕೆ ಹೋದಾಗ ಡೈರೆಕ್ಟಾಗಿ ಶನಿದೇವನ ಕಣ್ಣಲ್ಲಿ ನೋಡಬಾರ್ದು, ಶನಿಗ್ರಹ ಪಾದ ದರ್ಶನ ಮಾಡಬೇಕು. ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ಹೋದಾಗ ಶನಿ ದರ್ಶನವನ್ನು ಮಾಡಬೇಕು ಅಂದರೆ ಮೊದಲು ಪಾದವನ್ನು ನೋಡಿ ಆಮೇಲೆ ಶನಿದೇವರ ಇತರ ಸ್ವರೂಪ ಅಂಗಗಳನ್ನು ದರ್ಶನ ಮಾಡ್ತಾ ಇದ್ರೆ ಈ ಕೋಪ ಕಮ್ಮಿ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಸರ್, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಬಂಗಾರಪೇಟೆ ಸರ್. ಬಂಗಾರಪೇಟೆ ಸರ್. ಬಂಗಾರಪೇಟೆಯಿಂದ ಹೇಳಿ ಸರ್. ಏನು ಸರ್, ನಂಗೆ ಶುಕ್ರದರ್ಶನ ನಡೀತಾ ಇದೆ ಇವಾಗ, ಸ್ವಲ್ಪ ಚೆನ್ನಾಗಿ ನಡೀತಾ ಇಲ್ಲ ನಂಗೆ, ಏನ್ ಮಾಡ್ತಾರೆ? ಶುಕ್ರದರ್ಶನ ನಡೀತಾ ಇದೆ ಮತ್ತೆ ಚೆನ್ನಾಗಿ ನಡೀತಾ ಇಲ್ಲ ಅಂತಾನ? ಚೆನ್ನಾಗಿ ನಡೀತಾ ಇಲ್ಲ, ಜೊತೆಗೆ ಸ್ವಲ್ಪ ಆರ್ಥಿಕ ತೊಂದರೆ ಇದೆ ಸರ್. ಯಾವ ಭಕ್ತಿ ಶುಕ್ರದಶ? ಯಾವ ಭಕ್ತಿ ಶುಕ್ರದಶ? ಗುರುಭಕ್ತಿ ನಡೀತಾ ಇದೆ ಸರ್. ಗುರುಭಕ್ತಿ ಮತ್ತೆ ಗುರು ಶುಕ್ರ ಎರಡು ಒಳ್ಳೆ ಕರೆಕ್ಟ್ ಆಗಿ ಕೊಡ್ತಾರಲ್ಲಪ್ಪ ಏಜ್ ಇದುವರೆಗೂ. ಬದುಕಕ್ಕೆ ಇಷ್ಟ ಇಲ್ಲ. ಹಾಗೆ ತಂದೆ ತಾಯಿ ಇದಾರ? ಅಮ್ಮ ಇದಾರೆ, ತಂದೆ ಇಲ್ಲ ಸರ್ ನಂಗೆ. ತಾಯಿಗೆ ಶುಕ್ರವಾರ ಸರ್ ಪಾತ್ ಪೂಜೆ ಮಾಡಿ.
ತಾಯಿಗೆ ಶುಕ್ರವಾರ ದಿವಸ ಪಾದ ಪೂಜೆ ಮಾಡ್ತಾರೆ. ಪ್ರತಿ ಶುಕ್ರವಾರ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಅವರಿಂದ ಒಂದು ಸಿಹಿ ತಗೊಳ್ಳಿ, ಕೈಯಿಂದ ಅವರ ಹಸ್ತದಿಂದ ಒಂದು ಸ್ವೀಟು ಬೆಲ್ಲ ಅಥವಾ ಸಕ್ಕರೆ ಏನಾದ್ರು ಒಂದು ತಗೊಂಡು ತಿಂದರೆ ಗುರು ದಶೆ ಗುರು ಭಕ್ತಿ ನಡೀತಿರುವಾಗ ಖಂಡಿತ ನಡೀಲೇಬೇಕು. ಯಾಕೆಂದ್ರೆ ಅಲ್ಲಿಗೆ ಹಾರಸ್ಕೋಪ್ ತಪ್ಪಿದೆ ಅಂತ ಆಗುತ್ತೆ, ಹಾರಸ್ಕೋಪ್ ತಪ್ಪಿರ್ಬೋದು ಬಹುಶಃ. ಇದೊಂದು ತಂತ್ರ ಒಂದು ಮಾಡಿ ತಾಯಿ ನಮಸ್ಕಾರ ಮಾಡಿ ಅವರ ಹಸ್ತದಿಂದ ಸಕ್ಕರೆ ಸಿಹಿನ ತಗೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ, ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಹಲೋ ನೋಡಿ, ಹೀಗೆ ಭಾಳಷ್ಟು ಜನ ಇವತ್ತಿನ ದಿವಸ ಕರೆ ಮಾಡಬೇಕು ಮಾತಾಡಬೇಕು ಅಂತ ಭಾಳ ಇಷ್ಟಪಡ್ತಾರೆ, ಹಲವಾರು ಕಾರಣಗಳಿಂದ ಅದು ರೀಚ್ ಆಗೋಕ್ಕಾಗ್ತಿಲ್ಲ. ಮತ್ತು ಎಷ್ಟೋ ಜನಕ್ಕೆ ನಾವು ಇದುವರೆಗೂ ಮೇಷ ಋಷಭ ಮಿಥುನ ಕರ್ಕಸಿಂಹ ಕನ್ಯಾ ರಾಶಿಯವ್ರ ಬಗ್ಗೆ ಭಾಳಷ್ಟು ಆಯಾ ರೋಗಗಳಿಗೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರ ಎಂಥ ತಂತ್ರಗಳನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೆ. ಹಲೋ 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 ಹೇಳಿ ಅಮ್ಮ. ಹಲೋ ಹಲೋ ಹೇಳಿ. ನಾವು ಹರಿಹರದಿಂದ ಮಾತಾಡ್ತಾ ಇರೋದು. ಹರಿಹರದಿಂದ ಹೇಳಿ. ಸ್ವಲ್ಪ ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಸ್ವಾಮಿ. ಅದೇ ಸ್ವಲ್ಪ ಇದು ಮುದ್ರೆ ಹೇಳ್ಬೇಕಾಗಿತ್ತು ನಮ್ಗೆ. ಥೈರಾಯ್ಡ್ ಕಮಲಾದೇವಿ ಮುದ್ರೆ ಮಾಡಿ. ಓಂ ರೀಂ ನಮೋ ಭಗವತಿ ಕಮಲಾದೇವಿ ಮಹಾಮಾಯೇ ಮನೋನ್ಮನಿಯೇ ಜಗನ್ಮೋಹಿನಿಯೇ ವರ್ಗ ವರ್ಗ ಸರ್ವ ಜನಮ್ಮೇ ಮೋಹಾಯ ಮೋಹಾಯ ಸ್ವಾಹಾ. ಈ ಮಂತ್ರನ 21 ಸಲ ಹೇಳಿದ್ರೆ T3, T4, THS ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ ಥೈರಾಯ್ಡ್ ಹಾರ್ಮೋನ್ಸ್. ಇದು ಹೇಳಕ್ ಬರಲಿಲ್ಲ ಅಂದರೆ ಓಂ ಕಮಲಾದೇವಿಯೇ ನಮಃ ಅಂತ 100 ಸಲ ಹೇಳಿ. ಇದನ್ನು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ಎಪಿಸೋಡ್ನ ಇವತ್ತಿನ ಸಂಜೆ ಇದನ್ನು ವೆಬ್ಸೈಟಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಹಾಕಿದಾಗ ಈ ನಿಧಾನಾಗಿ ಮುದ್ರೆ ನೋಡ್ಕೊಳ್ಳಿ, ನಾನು ಹೇಳಿದ ಮಂತ್ರವನ್ನು ಕೇಳಿಸ್ಕೊಂಡು ನಿಧಾನಕ್ಕೆ ಜಪ ಮಾಡಿ ಖಂಡಿತ ಥೈರಾಯ್ಡ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕಾಲ್ ಮಾಡಿದ್ದಕ್ಕೆ. ಹಲೋ 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 ನಮಸ್ತೆ. ನಮಸ್ತೆ ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಾ? ಗಂಗಾಧರ್ ಅಂತ, ಬೀದರಿಂದ ಸರ್. ಬೀದರಿಂದ ಹೇಳಿ ಗಂಗಾಧರ್ ಅವರೇ. ನನ್ನ ಹೆಸರು ಗಂಗಾಧರ್ ಅಂತ, ನಾವು ಶಿಲ್ಪಗಳ ಕೆಲಸ ಮಾಡ್ತೀವಿ ಸರ್. ಬಹಳ ಸಂತೋಷ. ಅದೇ ನಮ್ಗೆ ಬಹಳ ತೊಂದರೆ ಆಗ್ತದೆ ಸರ್. ಏನ್ ತೊಂದರೆ? ಅದೇ ಕೆಲಸದಲ್ಲಿ ಸ್ವಲ್ಪ 1 ಆಯ್ತು ನನ್ನ ಮಗಳ ಮದುವೆ ಆಗಿ, 1 ಸ್ವಲ್ಪ ಅಡಚಣೆಗಳಾಗ್ತದೆ ಸರ್. ಓಕೆ, ಮಗಳ ಮದುವೆಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜಾತಿಗಳ ದೋಷಗಳಿರ್ತದೆ. ಏನು ಕನ್ಯಾ ರಾಶಿನ ತುಲಾ ರಾಶಿನ? ನಮ್ದು ನಂದು ಮಕರ ರಾಶಿ ಸರ್. ಮಕರ ರಾಶಿ ಅಧಿಪತಿ ಶನಿ. ಅದರಿಂದ ಶನಿಗೆ ನೀವು ಖಂಡಿತ ಹೋಗಿ ದೇವರಿಗೆ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ ಅದಕ್ಕೆ ಒಂದು 1/2 ಕೂತ್ಕೊಂಡು ಶನಿ ದೇವರನ್ನೇ ಮನಸ್ಸಲ್ಲಿ ನೆನೆಸ್ಕೊಂಡು ಧ್ಯಾನ ಮಾಡಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹತ್ತಿ ಹಣ್ಣಿನ ಮರ ಗೊತ್ತಲ್ಲ, ಹತ್ತಿ ಹಣ್ಣು ಬಿಡುತ್ತಲ್ಲ ಹೌದುಂಬರ, ಆ ಹೌದುಂಬ ವೃಕ್ಷಕ್ಕೆ ನೀವು ದಿನನಿತ್ಯ ನಿಮ್ಗೆ ಎಷ್ಟು ವಯಸ್ಸಿದೆ ಅಷ್ಟು ವಯಸ್ಸು ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಈಗ 70 ಅಂದರೆ 70 ಸುತ್ತು 70 ದಿನ, 50 ಅಂದರೆ 50 ಸುತ್ತು 50 ದಿವಸ, ಈ ಥರ ಮಾಡ್ತಾ ರೀ, ಭಾಳ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಹೀಗೆ ಭಾಳಷ್ಟು ಜನ ಕರೆ ಮಾಡಬೇಕು ಅಂತ ಆಸೆ ಇದೆ, ಲೈನ್ ಸಿಗ್ತಾಯಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ ಇದುವರೆಗೂ ನಡೆದಿರುವಂಥ ಎಲ್ಲ ಕಾರ್ಯಕ್ರಮನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನಮ್ಮ ಜನಶ್ರೀ ಚಾನಲ್ನವರು. ಅಕಸ್ಮಾತ್ ನಿಮಗೆ ಕಾಲೇ ಸಿಕ್ಕಿಲ್ಲ, ಮಾತಾಡೋಕ್ಕಾಗಿಲ್ಲ ಅಂದರೆ ನೀವು ನಾವೀಗ ಟಿ ವಿ ಸ್ಕ್ರೀನ್ ಮೇಲೆ ತೋರಿಸುವಂಥ ಒಂದು ಅಡ್ರೆಸ್ಗೆ ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ನಿಮ್ಮ ಸಮಸ್ಯೆ ಬರೀರಿ. ಆ ಸಮಸ್ಯೆಗೆ ಪಟ್ಟಂಥ ಕೆಲವು ಮೆಡಿಕಲ್ ರಿಪೋರ್ಟ್ ಏನಾರಿದ್ರೆ ಅದನ್ನು ಅಟ್ಯಾಚ್ ಮಾಡಿ ಕಳಿಸಿದ್ದೇ ಆದರೆ ನಾನು ಬರುವ ಮುಂಬರುವ ಎಪಿಸೋಡ್ಸ್ನಲ್ಲಿ ಆ ಪತ್ರಗಳನ್ನು ಓದಿ ಸಮಸ್ಯೆಗೆ ಪರಿಹಾರ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹೀಗೆ ನಾಳೆಯಿಂದ ನಾನು ಈ ತುಲಾ ರಾಶಿಗೆ ಬರುವಂಥ ಕಾಯಿಲೆಗಳೇನು, ಅವರಲ್ಲಿ ಬರತಕ್ಕಂಥ ಕೆಲವು ಸಮಸ್ಯೆಗಳು ಜೀವನದಲ್ಲಿ ಏನಕ್ಕೆ ಆ ಸಮಸ್ಯೆಗಳನ್ನು ಅನುಭವಿಸ್ತಾರೆ, ಹಾಗೆ ಅವ್ರ ಕರ್ಮಸಿದ್ಧ ಅಂತ ಹೇಗಿರುತ್ತೆ, ಆ ತುಲಾ ರಾಶಿಗೆ ಬರುವಂಥ ಎಲ್ಲ ನಕ್ಷತ್ರಗಳಿಗೂ ಪರಿಹಾರ ಏನು ಅನ್ನೋದನ್ನು ನಾನು ನಾಳೆಯಿಂದ ಶನಿವಾರದವರೆಗೂ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.